ಪ್ರತಿ ವರ್ಷವೂ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನಗಳನ್ನು ಏನು ಏರ್ಪಾಡು ಮಾಡತಕ್ಕಂಥದ್ದು, ಈ ಬಾರಿ ಮಹಾತ್ಮ ಗಾಂಧೀಜಿಯವರ ಮತ್ತು ಕಸ್ತೂರಬಾ ಅವರ 150ನೆಯ ಒಂದು ವಾರ್ಷಿಕೋತ್ಸವವನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೇವೆ, ದೇಶದಾದ್ಯಂತ ವಿಶೇಷ ರೀತಿಯಲ್ಲಿ ಬಾಪು ಅವರ ಸ್ಮರಣೆ ಆಗಬೇಕು ಅಂತಕ್ಕಂಥದ್ದು, ಅದರ ಹಿನ್ನೆಲೆಯಲ್ಲಿ ಈ ಬಾರಿ ತೋಟಗಾರಿಕೆ ಇಲಾಖೆಯಿಂದ ಇವತ್ತಿನ ಫಲಪುಷ್ಪ ಪ್ರದರ್ಶನ ಈ ಒಂದು ಲಾಲ್ಬಾಗ್ನ ಈ ಗಾಜಿನ ಮನೆಯಲ್ಲಿ ಗಾಂಧೀಜಿಯವರ ಒಂದು ಜೀವನ ಚರಿತ್ರೆಗಳು, ಅವರ ಒಂದು ನಡವಳಿಕೆಗಳಿದ್ದವು ಅದೆಲ್ಲವನ್ನು ಬಿಂಬಿಸ್ತಕ್ಕಂಥದ್ದು ಮತ್ತು ಅವರ ಸಿದ್ಧಾಂತಗಳು ಜನತೆಗೆ ಮುಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಬರಮತಿ ಆಶ್ರಮದಿರ್ಬೋದು, ದಂಡಯಾತ್ರೆಯಲ್ಲಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಇವತ್ತಿನ ಫಲಪುಷ್ಪ ಪ್ರದರ್ಶನವನ್ನು ಇವತ್ತಿಗೆ ನಂಬ್ಕೊಂಡಿದ್ದಾರೆ. ಇವತ್ತಿನ ಈ ಒಂದು ಫಲಪುಷ್ಪ ಪ್ರದರ್ಶನ ಅತ್ಯಂತ ಅದ್ಭುತವಾಗಿ ಮೂಡಿಬಂದಿದೆ ಈ ಒಂದು ಗಾಜಿನ ಮನೆಯಲ್ಲಿ.